ಕೋಲಾರ ಜಿಲ್ಲಾ ಪತ್ರಕರ್ತರ ಕಲ್ಯಾಣ ನಿಧಿಗೆ ಅಬ್ದುಲ್ ಸುಬಾನ್ ರವರಿಂದ 1 ಲಕ್ಷ ರೂಪಾಯಿ ದೇಣಿಗೆ. ಅಬ್ದುಲ್ ಸುಬಾನ್ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷ. ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಇರಾದೆ. ಅನಾ ಮತ್ತು 250ಕ್ಕೂ ಹೆಚ್ಚು ಸದಸ್ಯರಿರುವ ಜಿಲ್ಲಾ ಪತ್ರಕರ್ತರ ಸಂಘ. ಪ್ರತಿಯೊಬ್ಬ ಪತ್ರಕರ್ತರ ಕುಟುಂಬದ ಸದಸ್ಯರೊಬ್ಬರಿಗೆ ದುಬೈನಲ್ಲಿ ಕೆಲಸ ಕೊಡಿಸುವಂತಹ ಭರವಸೆ. ಪತ್ರಕರ್ತ ಸಂಘದ ಅಧ್ಯಕ್ಷ ಗೋಪಿನಾಥ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಜಿಲ್ಲಾ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಗಣೇಶ್ ಸಮಕ್ಷಮದಲ್ಲಿ 1 ಲಕ್ಷ ರೂಪಾಯಿಗಳನ್ನು ವಿತರಿಸಿದಂತಹ ಅಬ್ದುಲ್ ಸುಬಾನ್, 1 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿ ಅದರಲ್ಲಿ ಬರುವಂತಹ ಬಡ್ಡಿ ಹಣವನ್ನ ಪ್ರತಿ ತಿಂಗಳು ಪತ್ರಕರ್ತರ ಸಂಘಕ್ಕೆ ರವಾನಿಸುವ ಭರವಸೆ ನೀಡಿದಂತಹ ಅಬ್ದುಲ್ ಸುಬಾನ್, ದೇಣಿಗೆ ನೀಡಿದಂತಹ ಅಬ್ದುಲ್ ಸುಬಾನ್ ರನ್ನ ಆತ್ಮೀಯವಾಗಿ ಸತ್ಕರಿಸಿದಂತಹ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು. ಜನರ ಸೇವೆ ಮಾಡಬೇಕು ಅಂತ ರಾಜಕೀಯ ಕೊಟ್ಟೆಪಾಡನ್ನ ಬೇರೆ ಉದ್ಯೋಗ ನೋಡಿ ಕೊಟ್ಟೆಪಾಡಿಗೆ ಜನರ ಸೇವೆಗಳಿಲ್ವಾ? ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಜನರ ಸೇವೆ ಹೆಸರಿನಲ್ಲಿ ಹೊಟ್ಟೆಪಾಡು ನೋಡ್ಕೊಳ್ಳೋಕೋಸ್ಕರ ಈ ರಾಜಕೀಯಕ್ಕೆ ಬರುವಂತವ್ರ ಜಾಸ್ತಿ ಆಗಿದ್ದಾರೆ. ಈಗಾಗಲೇ ಗಣೇಶ್ ಹೇಳಿದ್ರು ಎಷ್ಟು ನಾವು ನಮ್ಮ ರಾಜಕಾರಣಿಗಳಿಗೆ ಎಷ್ಟೆಷ್ಟು ಇದು ಮಾಡಿದ್ದೀವಿ ಅಂತಂದ್ರೆ ಸರ್ವಿಸ್ ಕೊಟ್ಟಿದ್ದೀವಿ ಅಂತಂದ್ರೆ ನಮ್ಮ ಪತ್ರಕರ್ತರ ಬೆಳಗ್ಗೆ ನಾವು ಜೊತೆ ಇರ್ಬೇಕು ಇವತ್ತೆಂತಲ್ಲ ಮುಂದಿನ ಕೂಡ. ಯಾಕೆಂತಂದ್ರೆ ಏನೋ ಒಂದು ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಈ ಜಿಲ್ಲೆ ಕೂಡ ಒಳ್ಳೇದಾಗುತ್ತೆ, ಈ ಜಿಲ್ಲೆಗೆ ಏನೋ ಒಂದು ಆಗುತ್ತೆ. ಎಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ ನಾವು ಅಂದ್ರೆ ಈ ಜಿಲ್ಲೆ ರಾಜಕಾರಣಿಗಳನ್ನ ನಂಬ್ಕೊಂಡು ಪಚ್ಚೆ ನೀರು ಬೆಂಗಳೂರಿನ ಪಚ್ಚೆ ನೀರು ಇವತ್ತು ನಮಗೆ ಕಾವೇರಿನೋ ಗಂಗೆನೋ ನಾದರ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ನಿಮ್ ಕಡೆಯಿಂದ ನಿಮಗೆ ನಾವು ಪಬ್ಲಿಸಿಟಿ ಕೊಟ್ಟಿರೋದು ಒಂದು ನೀವು ಅವಾಗಿನ ಸಂದರ್ಭದಲ್ಲಿ ಒಂದು 2-3 ಪ್ರೆಸ್ ಮೀಟ್ ಮಾಡಿದೆ ಅಷ್ಟೇ, 2 ಪ್ರೆಸ್ ಮೀಟ್ ಮಾಡಿದಾಗ ಸುದ್ದಿ ಮಾಡೋದು ಬಿಟ್ರೆ ಇವತ್ತರೆಗೂ ನೀವು 5 ವರ್ಷದಿಂದ ನಿಮ್ಮ ಬಿಸ್ನೆಸ್ ಅದು ಇದ್ರಲ್ಲಿ ಇದು ಮಾಡ್ಕೊಂಡಿದ್ರಿ. ಆದ್ರೆ ಇವತ್ತು ಬಂದು ನೆನೆ ನಮ್ಮ ಆಸೆ ಬೆಳ್ತಾ ಇರೋ ಬೆಳಗ್ಗೆ ನಾನು ನಿನ್ನೆ ಬಂದು ನೋಡಿ ಖುಷಿ ಪಡ್ರೆ ಇಲ್ಲೆಲ್ಲ ಮೀಟಿಂಗ್ ಎಲ್ಲ ಮಾಡಿ ಇದು ಮಾಡಿ ಖುಷಿ ಕೊಟ್ರು. ಆಮೇಲೆ ಕೇಳಿದ್ರು ನಾನು ಏನಾದ್ರು ಮಾಡ್ಬೇಕಲ್ಲ ಅಕಸ್ಮಾತ್ ಅಂತ ಮಾಡಿದಾಗ ನಾನು ಹೇಳಿದೆ ಈ ತರ ಕಲ್ಯಾಣ ನಿಧಿ ಪತ್ರಕರ್ತರ ಕ್ಷೇಮ ನಿಧಿ ಮಾಡ್ತೀವಿ ಅಂತಂದಾಗ ಮಾಡಿದೀವಿ ಅಂತಂದಾಗ ಅದಕ್ಕೆ ನಾನು ವಾಲಂಟಿಯರ್ ಆಗಿ ಅವರೇ ಡೊನೇಷನ್ ಅನೌನ್ಸ್ ಮಾಡಿದ್ರು ಅಂತಂದ್ಬಿಟ್ಟು ಅಂದ್ರೆ ಈ ಮನೋಭಾವ ನಮ್ಮ ರಾಜಕಾರಣಿಗಳಲ್ಲಿ ನಮ್ಮ ಬಗ್ಗೆನೆ ಅಂತಲ್ಲ ಸಾರ್ವಜನಿಕರ ಬಗ್ಗೆ ಕೂಡ ಓಟ್ ಹಾಕೋರ ಬಗ್ಗೆ ಕೂಡ ಬರದೇ ಇಲ್ಲ. ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಎಲೆಕ್ಷನ್ ಬಂದಾಗ 500,000 ನಾವು ಕೊಡ್ತೀವಿ ಅಲ್ಲಿಗೆ ನಮ್ದು ಮುಗಿದ ಬಿಸ್ನೆಸ್ ನಾವು ಹೋಟ್ನ ಕೊಂಡ್ಕೊಂಡಿದೀವಿ ಮುಗಿದ್ರು ಅಂತ. ಈ ತರದ ಪರಿಸ್ಥಿತಿ ಇರುವಾಗಲೇ ಈ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ IMP ಅಂತ ಇಂಪಾರ್ಟೆಂಟ್ ಇವತ್ತಿನ ರಾಜಕಾರಣಕ್ಕೆ ಇವತ್ತಿನ ದೇಶದ ಪರಿಸ್ಥಿತಿಗೆ ಇಂಪಾರ್ಟೆಂಟ್ ಆಗಿದೆ ಅಂತ ಪಕ್ಷ ಅದು ಅದು ನಿಮ್ಮ ಕನಸುಗಳೆಲ್ಲ ಅದರಲ್ಲಿ ಈಡೇರಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು, ಬಟ್ ನನ್ನ ಜೀವನ ಹೆಂಗೆಯಿಂದ ನಾನು ಬದುಕಿ ಹೆಂಗೆ ಎಲ್ಲಿವರೆಗೂ ಹೋಗಿದ್ದೀನಿ ಅಂತ ತಮಗೆಲ್ಲ ಗೊತ್ತಿಲ್ಲ. ಒಂದು 2 ಮಾತು ಹೇಳಿ ನಾನು ಮಾತಾಡ್ತೀನಿ. ನಾನು 1985 ನನ್ನ ಹತ್ರ 1 ರೂಪಾಯಿ ಇರಲಿಲ್ಲ, ಒಂದು ಸ್ಕೂಟರ್ ಆಮ್ಲೆಟ್ ಆಯಿತು ಅಷ್ಟೇ, ಬೇರೆ ನನ್ನ ಹತ್ರ ಏನಿರಲಿಲ್ಲ. ನನಗೆ ಸೌದಿಯಿಂದ ಒಂದು ಆಫರ್ ಬಂತು, ಬೇಗ ಬನ್ನಿ ನಿಮ್ಗೆ ಜಾಬ್ ಸಿಕ್ಕೋತೇನೆ. ಆ ಬಾಂಬೆಗೆ ಹೋಗೋಕ್ಕೂ ದುಡ್ಡು ಇರಲಿಲ್ಲ ಇಂಟರ್ವ್ಯೂ ಕೊಡೋಕ್ಕೆ. ಆ ಟೈಮ್ನಲ್ಲಿ ಒಂದು ಜೈನ್ ಫ್ಯಾಮಿಲಿ ರುಕ್ಮಣಿ ಅಂತ ನಮ್ಮ ಮನೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಿದ್ದು, ಓಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಇರ್ತಾ ಇದ್ರು. ಅಂಥವ್ರಿಗೆ ನಮ್ಗೆ ಗೊತ್ತಾಯ್ತು ನಿಮ್ಮ ವಿಷ ನನಗೆ ಜಾಬ್ ಸಿಗ್ತಾ ಇದೆ, ಅದಕ್ಕೆ ಅವ್ರಿಗೆ ದುಡ್ಡು ಬೇಕಾಗಿತ್ತು ಬಾಂಬೆಗೆ ಹೋಗಿ ಅಂತ. ಅವ್ರು ಏನು ಮಾಡಿದ್ರು, ನೀವು ಏನು ಬರ್ತಾ ತಲೆ ಕೆಲಸ್ಕೊಳ್ಬೇಡಿ, ನೀವು ಬನ್ನಿ ನನ್ನ ಜೊತೆಯಲ್ಲಿ ನಿಮಗೆ ಬಡ್ಡಿ ಗೀಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು 8,000 ನನಗೆ ಆ ಟೈಮ್ನಲ್ಲಿ 1985 8,000 ಇಸ್ಕೊಟ್ರು ಬಡ್ಡಿ ಅವ್ರ ಜಾಮೀನ್ ಮೇಲೆ ನನಗೆ ಇಸ್ಬಿಟ್ಟು. ನಾನು ಬಾಂಬೆಗೆ ಹೋಗಿ ಇಂಟರ್ವ್ಯೂ ಕೊಟ್ಟು ಸೆಲೆಕ್ಟ್ ಆಗಿ ನಾನು ಹೋಗಿ ಕಷ್ಟ ಇದೆ ಎಷ್ಟಕ್ಕೆ 900 ಸಂಬಳ, ನನಗೆ 900 ಹೋಟೆಲ್ ಸಂಬಳ, ಅಲ್ಲಿ ಸಂಬಳಕ್ಕೆ ನಾನು ಹೋಗಿ ಕೆಲಸ ಮಾಡಿದೆ. 1 ವರ್ಷ ಮಾಡಿದೆ, 2 ವರ್ಷ ಮಾಡಿದೆ, ಆಮೇಲೆ ನನ್ನ ಸಂಬಳ ಜಾಸ್ತಿ ಆಗ್ತಾ ಕೊನೆ ಸಂಬಳ 3,000 ಆಸ್ ಎ ಜನರಲ್ ಮ್ಯಾನೇಜರ್. ಮುಂಚೆ ಹೋಗಿದ್ದು ನಾನು ಆಸ್ ಎ ಟೆಕ್ನಿಷಿಯನ್, ಆಸ್ ಎ ಜನರಲ್ ಮ್ಯಾನೇಜರ್ ನಾನು ರೀಚ್ ಆಗಿದೆ 30,000 ಸಂಬಳ. 30,000 ಅಂದರೆ ಕಮ್ಮಿ ಅಂದ್ರೆ 7 ಲಕ್ಷ ರೂಪಾಯಿ 8 ಲಕ್ಷ ರೂಪಾಯಿ ಸಂಬಳ ತಿಂಗಳಿಗೆ. ಆ ಕಂಪನಿನಲ್ಲಿ 500 ಜನ ಕೆಲಸ ಮಾಡ್ತಾ ಇದ್ವಿ. ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ನಾನು ಏನಕ್ಕೆ ಎಲ್ಲರಿಗೂ ಸಂಪಾದನೆ ಮಾಡ್ಕೋಬೇಕು, ನನ್ನ ಸ್ವಂತ ಬಿಸ್ನೆಸ್ ಏನಕ್ಕೆ ಮಾಡಬಾರ್ದು ಅಂತ 15 ವರ್ಷ ಆದಮೇಲೆ ನನ್ನ ಸ್ವಂತ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿ ದೇವ್ರು ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾರೆ ನನಗೆ. ಈಗ ನನ್ನ ಸ್ವಂತ ಪ್ರಾಪರ್ಟೀಸ್ ಅಲ್ಲಿದೆ, ನನ್ನ ಸ್ವಂತ ಕಂಪನೀಸ್ ಇದೆ, ನನಗೆ ಏನು ಕಷ್ಟ ಇಲ್ಲ. ದೇವ್ರು ನಾನು ಈ ಸಾಯಿದ್ರೂ ನಮ್ಮ 3 ಜನರೇಷನ್ನು ಬದುಕ್ಬೋದು ಅಷ್ಟು ದುಡ್ಡು ಮಾಡಿ ಇಟ್ಟಿದ್ದೀನಿ.
ಅದೇ ತರ ನಮ್ಮ ಅಧ್ಯಕ್ಷರು ನಮ್ಗೆ ಹೇಳಿದ್ರು, ಏನ್ ಮಾಡ್ತೀರಾ ಸರ್ ನೀವು, 1 crore ಏನ್ ಪ್ಲಾನ್ ಅಂದ್ರೆ, 1 crore ನನ್ಗೆ ಯಾವಾಗ ರೆಡಿ ಆಗುತ್ತೆ ಆವಾಗ ನಮ್ ಬಡ್ಡಿ ಬರುತ್ತೆ, ಆ ಬಡ್ಡಿನಲ್ಲಿ ಪತ್ರಿಕಾ ಅವ್ರಿಗೆ ಕೊಡ್ಬೇಕು ಅಂತ. ನಾನು ಇದು ಯೋಚನೆ ಮಾಡಿರ್ಲಿಲ್ಲ, ನಾನು 1 lakh ಕೊಡ್ಬೇಕು ಅಂತ ಬಂದಿದ್ದು. ನನ್ ಪಾಲಿಟಿಕ್ಸ್ ನಲ್ಲಿ ಬಂದಿಲ್ಲ ಇದು ವಿಸಿಟ್, ಇದು ಪರ್ಸನಲ್ ಬಂದಿರೋದು, ನನ್ನ ಸ್ವಂತ ಇಚ್ಛೆಯಿಂದ ಬಂದಿರೋದು. ನಾನು ನನ್ಗೆ ಈಗ ಬಂದಾದ್ಮೇಲೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನು ನಿಜವಾಗಿ ಹೇಳ್ತೀನಿ, ಒಂದ್ ಮಾತು ಹೇಳ್ತೀನಿ ನಾನು. ಏನಕ್ಕೆ ಅಂದ್ರೆ ಪತ್ರಿಕಾ ಅಂದ್ರೆ ನನ್ಗೆ ಗೊತ್ತು, ಕಷ್ಟ ಸುಖ ಎಲ್ಲ ಗೊತ್ತು. ನಂದು ಒಂದು ಕೈ, ನಾನು ಚೀಫ್ ಎಡಿಟರ್ ಆಗಿದ್ದೆ, ಎಲ್ಲ ನನ್ಗೆ ಗೊತ್ತಿದೆ. ಅದಕ್ಕೆ ನಾನು ಏನ್ ಅನೌನ್ಸ್ ಮಾಡ್ತೀನಿ ಈಗ ಅಂದ್ರೆ, ನಿಮ್ಗೆ 1 crore ಆಗೋರ್ವರೆಗೂ ನಾನು 1 crore ನನ್ನ ಎಫ್ ಡಿ ಮಾಡಿ ಇಟ್ಟಿರ್ತೀನಿ. ಅದಕ್ಕೆ ಎಷ್ಟು ಬಡ್ಡಿ ಬರುತ್ತೆ ಅದು ನೀವು ತಗೊಳ್ಳಿ, ನನ್ಗೆ ಬೇಡ. ನಮ್ ಬಡ್ಡಿ ನಾವು ತಗೊಳ್ಳಲ್ಲ ಬ್ಯಾಂಕ್ ನಲ್ಲಿ, ಏನಕ್ಕೆ ಇಡಲ್ಲ ದುಡ್ಡು ಅಂದ್ರೆ, ನನ್ಗೆ ಬಡ್ಡಿ ನಾವು ತಗೊಳ್ಳಿಲ್ಲ, ನಾನು ತಗೊಳ್ಳಲ್ಲ, ನನ್ಗೆ ಬೇಡ. ಆ ದಾನ ಮಾಡೋದು, ಆ ದಾನ ಮಾಡೋದ್ ಬದಲು ನಾನ್ ನಿಮ್ ಸಂಘ, ಪತ್ರಿಕಾ ಸಂಘಕ್ಕೆ 1 crore ನಿಮ್ದು ಯಾವಾಗ ಆಗಲ್ಲ ಅಲ್ಲಿವರೆಗೂ ನಾನು ಡಿಪಾಸಿಟ್ ಮಾಡಿ ಇಟ್ಟಿರ್ತೀನಿ. ಅದು ಬಡ್ಡಿ ಎಷ್ಟು ಬರುತ್ತೆ ಆ ಬಡ್ಡಿ ನೀವು ತಗೊಳ್ತಾ ಇದೀನಿ, ನಂಗೆ ಬೇಡ. ನಾನ್ ಬ್ಯಾರೆ ಬ್ಯಾಂಕ್ ಇಂದ ಡೈರೆಕ್ಟ್, ನೀವ್ ಯಾವ ಬ್ಯಾಂಕ್ ಹೇಳ್ತೀರಾ ಆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೀನಿ, ಆ ಬ್ಯಾಂಕ್ ಇಂದ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಈ ಪೂರ್ತಿ ಬಡ್ಡಿ ಈ ಸಂಘಕ್ಕೆ ಕಡಿಮೆ. ಅದೊಂದು. ಇನ್ನೊಂದು ಮಾತು ಏನಂತಾರೆ ಸರ್ ಹೇಳಿದ್ರು, 250 ಮೆಂಬರ್ಸ್ ಇದ್ದಾರೆ ಅಂತ ಈ ವೇದಿಕೆ ಮೇಲೆಯಿಂದ ನಾನು ಪ್ರಾಮಿಸ್ ಮಾಡ್ತೀನಿ, 250 ಫ್ಯಾಮಿಲಿನಲ್ಲಿ ಕುಟುಂಬನಲ್ಲಿ ಯಾರನ್ನ ಒಬ್ರಿಗೆ ಕೆಲಸ ಬೇಕು ಆಚೆ ಅಂದ್ರೆ ನಾನು ಕರ್ಕೊಂಡು, ನನ್ನ ಜವಾಬ್ದಾರಿ. ನಾನು ಕರ್ಕೊಂಡೋಗಿ ನನ್ನ ಸ್ವಂತ ದುಡ್ಡಿನಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಒಳ್ಳೆ ಸೆಟಲ್ ಮಾಡಿದ್ರೆ ನಿಮ್ ಫ್ಯಾಮಿಲಿ ನಿಮ್ ಕುಟುಂಬ ಒಳ್ಳೇದಾಗುತ್ತೆ. ಆ ಜವಾಬ್ದಾರಿ ನಾನು ತಕೊಳ್ತೀನಿ, ಆ ಜವಾಬ್ದಾರಿ ನನ್ಗೆ ಕೊಡಿ. ಯಾರನ್ನ ಇರಲಿ ಸರ್ ಹೇಳಿ ಸರಿ ಅಂತ ಅವ್ರಿಗೆ ಕರ್ಕೊಂಡು, ಓದಿಲ್ಲ ಅಂದ್ರು ನಡೆಯುತ್ತೆ, ಓದಿದ್ರೆ ಇನ್ನೊಂದು ಒಳ್ಳೆ ಸಂಬಳ ಸಿಕ್ಕುತ್ತೆ, ಓದಿಲ್ಲ ಅಂದ್ರೂ ಮಿನಿಮಮ್ 28,000 ಸಂಬಳ ಸಿಕ್ಕುತ್ತೆ. ಅದು ಓದಿ ಸ್ವಲ್ಪ ಚೆನ್ನಾಗಿ, ನಾನು ನನ್ನ ಜವಾಬ್ದಾರಿ. 250 ಕುಟುಂಬಕ್ಕೆ ಇದು ನಾನು ಸ್ಪಾನ್ಸರ್ ಮಾಡ್ತಾ ಇದ್ದೀನಿ, 250 ಜನ ನನ್ನ ಮನೆಯಿಂದ ಒಬ್ರು ಆಯ್ಕೆ ಮಾಡಿ ನಾನು ಕರ್ಕೊಂಡೋಗಿ, ನನ್ನ ಜವಾಬ್ದಾರಿ, ನನ್ನ ಜವಾಬ್ದಾರಿ ಕರ್ಕೊಂಡೋಗಿ ಅವ್ರಿಗೆ ಕೆಲಸ ಕೊಡುತ್ತೆ.